ದೇಶದಲ್ಲಿಯೇ ಕರ್ನಾಟಕ ಹಸಿಮುಕ್ತ ರಾಜ್ಯವಾಗಿದೆ. ಆಹಾರ, ಆರೋಗ್ಯ, ಶಿಕ್ಷಣ, ಸೂರು, ಉದ್ಯೋಗ ಪ್ರತಿಯೊಬ್ಬ ನಾಗರಿಕನಿಗೆ ದೊರೆತಾಗ ಮಾತ್ರ ಮಹಾತ್ಮ ಗಾಂಧಿ ಕಂಡ ರಾಮರಾಜ್ಯದ ಕನಸು ನನಸಾಗಲು ಸಾಧ್ಯವಿದೆ ಎಂದು ಉಸ್ತುವಾರಿ ಸಚಿವ ಪ್ರಮೋದ್ ಮಧ್ವರಾಜ್ ಹೇಳಿದರು. ಅವರು ಕಾರ್ಕಳದ ಹಿರ್ಗಾನ ಸಹಕಾರಿ ಸೌಧದಲ್ಲಿ ನಡೆದ ರಾಜ್ಯ ಸರ್ಕಾರದ ವಿವಿಧ ಸವಲತ್ತು ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾಲ್ಕೂವರೆ ವರ್ಷದ ಅವಧಿಯನ್ನು ಪೂರೈಸುತ್ತಿರುವ ರಾಜ್ಯ ಸರ್ಕಾರವು ನೀಡಿರುವ ಭರವಸೆಗಳನ್ನು ಹಂತ ಹಂತವಾಗಿ ಪೂರೈಸುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಐತಿಹಾಸಿಕ ಕಾರ್ಯಕ್ರಮ ಯೂನಿವರ್ಸಲ್ ಹೆಲ್ತ್ ಕಾರ್ಡ್ ಜಾರಿಗೊಳ್ಳಲಿದೆ. ಈ ಮೂಲಕ ಬಿಪಿಎಲ್ ಎಪಿಎಲ್ ಕಾರ್ಡ್ ಹೊಂದಿರುವ ಯಾವುದೇ ವ್ಯಕ್ತಿ ರಾಜ್ಯದ ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾದರೂ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು. ಜನಸಾಮಾನ್ಯರಿಗೆ ಗಗನಕುಸುಮವಾಗಿದ್ದ ಹಸಿರು ಕಾರ್ಡ್ ಯೋಜನೆ ಬಹುಪಾಲು ಜನತೆಗೆ ಲಭಿಸಿದೆ ಎಂದರು. ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಜನರಿಗೆ ಅತಿ ಹೆಚ್ಚಿನ ಸೌಲಭ್ಯ ಅತಿ ಕಡಿಮೆ ಸಮಯದಲ್ಲಿ ಸಿಗುವಂತ ಒಂದು ರಾಜ್ಯ ಒಂದು ಜಿಲ್ಲೆ ಇದ್ರೆ ಅದು ಉಡುಪಿ ಜಿಲ್ಲೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಹಸಿವು ಮುಕ್ತ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ಅನ್ನಭಾಗ್ಯದಿಂದಾಗಿ ಕರ್ನಾಟಕ ರಾಜ್ಯ ಇರ್ತಕ್ಕಂತ ಹೆಗ್ಗಳಿಕೆಯನ್ನ ಪಡೆಯಿರ್ತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಮುಖ್ಯಮಂತ್ರಿಗಳ ಒಂದು ಹೊಸ ಕಾರ್ಯಕ್ರಮ ಬರ್ತಾ ಇದೆ, ಯೂನಿವರ್ಸಲ್ ಹೆಲ್ತ್ ಕಾರ್ಡ್. ಯಾವುದೇ ವ್ಯಕ್ತಿಯಲ್ಲಿ ಬಿಪಿಎಲ್ ಇರಲಿ ಎಪಿಎಲ್ ಇರಲಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಸೇರಿದಾಗ ಅವರಿಗೆ ಯಾವುದೇ ಕಾಯಿಲೆಯಲ್ಲಿ ಸಂಪೂರ್ಣ ಉಚಿತವಾಗಿ ಅವರ ಆಸ್ಪತ್ರೆ ಬಿಲ್ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಭರಿಸುವಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮ ಕೂಡ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಆಗುತ್ತಿದೆ.